ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸ್ಕಂದಸ್ ಬ್ಲಾಗ್. ಮಧುಮೇಹ ನಿಯಂತ್ರಿಸಲು ಹಣ್ಣಿನ ಮನೆ ಮದ್ದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇದು ತುಂಬ ಜನಕ್ಕೆ ಗೊತ್ತೇ ಇಲ್ಲ. ಮಧುಮೇಹಿಗಳಿಗೆ ಅಂದರೆ ಡಯಾಬಿಟಿಕ್ ಇರೋರಿಗೆ ಒಂದು ಸರಳವಾದ ಮನೆ ಮದ್ದು ಇದೆ. ಇದು ನ್ಯಾಚುರಲ್ ಆಗಿರುವಂಥ ಮನೆ ಮದ್ದು. ಇದನ್ನು ಡಯಾಬಿಟಿಕ್ ಇರುವಂಥ ಕೆಲವರ ಮೇಲೆ ಪ್ರಯೋಗಿಸಿ ನಿಮಗೆ ತಿಳಿಸ್ತಾ ಇರೋದು. ಐ ಹೋಪ್ ನಿಮಗೆಲ್ಲರಿಗೂ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ. ಇನ್ನೂ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ನಾವು ರಿಲೀಸ್ ಮಾಡುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲು ತಲುಪುತ್ತೆ. ನಾನೊಂದು ಪಚ್ಚ ಬಾಳೆಹಣ್ಣು ತೊಗೊಂಡಿದ್ದೀನಿ. ಇದು ತೊಟ್ಟು, ಇದು ಇಲ್ಲಿ ಹೂ ಬಿಡೋ ಭಾಗ, ಇದು ಬಂದು ಬುಡ. ಇದು ಇವಾಗ ತೊಟ್ಟೇನಿದೆ ಅಲ್ಲಿಂದ 1.5 ಇಂಚಷ್ಟು ಕಟ್ ಮಾಡಬೇಕಾಗತ್ತೆ. ಯಾಕೆ ನಾವು 1.5 ಇಂಚಷ್ಟು ಕಟ್ ಮಾಡ್ತೀವಿ ಅಂದರೆ ಈ ತುದಿ ಭಾಗದಲ್ಲಿ ಅತಿ ಹೆಚ್ಚು ಗ್ಲುಕೋಸ್ ಅಂಶ ಇರುತ್ತೆ ಅಂತ ತಿಳಿಸಿದ್ದಾರೆ ವಿಜ್ಞಾನದಲ್ಲಿ. ಈ ಗ್ಲುಕೋಸನ್ನು ತಿನ್ನಬಾರ್ದು, ಶುಗರ್ ಅತಿ ಹೆಚ್ಚಾಗುತ್ತೆ. ನೋಡಿ ಈ ಭಾಗ ತಿನ್ನಬಾರ್ದು, ಇದು ತೆಗಿಬೇಕಾಗತ್ತೆ. ಇದೇನಿದೆ ಈ ಭಾಗ, ಇದರಲ್ಲಿ ಪ್ರೋಟೀನ್ ಮತ್ತು ಫೈಬರ್ ಅಂಶ ತುಂಬಾ ಇದೆ. ಈ ಬುಡದ ಭಾಗ, ಇದರಿಂದ ಡಯಾಬಿಟಿಕ್ ರಿಡ್ಯೂಸ್ ಆಗ್ತಾ ಹೋಗುತ್ತೆ. ದಿನನಿತ್ಯ 2 ಹಣ್ಣನ್ನು ಈ ರೀತಿ ಕಟ್ ಮಾಡಿ ತಿನ್ನಿ. 1 ವಾರ ನೀವು ಟೆಸ್ಟ್ ಮಾಡಿ. ಈ ಭಾಗ ಮಾತ್ರ ಕಟ್ ಮಾಡಿ ತೆಗಿಬೇಕು. ಮಕ್ಕಳಿಗೆ ಕೊಡಬೇಕಾದ್ರೆ ನೀವು ತಿನ್ನಬೇಡಿ. ಈ ಭಾಗ ಮಾತ್ರ ತಿನ್ನಬೇಕು. ನಾನು ಇವಾಗ ಏನು ತೋರಿಸ್ತಾ ಇದ್ದೀನೋ ಆ ಭಾಗ ಮಾತ್ರ ದಿನಕ್ಕೆ 2 ಹಣ್ಣಲ್ಲಿ ಅದು 1.5 ಭಾಗದಷ್ಟು ತೆಗೆದುಬಿಟ್ಟು ತಿನ್ನಬೇಕಾಗುತ್ತೆ. ನಿಮಗೆ ಫಾಸ್ಟಿಂಗ್ನಲ್ಲಿ 250-300 ಶುಗರ್ ಇದ್ದರೂ ಕೂಡ ಸುಮಾರು 1 ವಾರದಲ್ಲಿ 120-130 ಬರುತ್ತೆ. ಈ ಬಾಳೆಹಣ್ಣು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ನಾವು ತೋರಿಸಿದಂತಹ ತೊಟ್ಟಿನ ಭಾಗ ಮಾತ್ರ ತೆಗೆದ್ರೆ ಸಾಕು, ಅದರಲ್ಲೇ ಶುಗರ್ ಇರೋದು. ಅದನ್ನು ತೆಗೆದುಬಿಟ್ಟು ತಿಂದರೆ ಯಾವುದೇ ಪ್ರಾಬ್ಲಮ್ ಇಲ್ಲ ಶುಗರ್ ಇರೋರಿಗೆ. ಇದನ್ನು ಪ್ರಯೋಗಿಸಿ ನಿಮಗೆ ತಿಳಿಸ್ತಾ ಇರೋದು. ಪಚ್ಚಬಾಳೆಯಲ್ಲಿ ಶುಗರ್ ಜಾಸ್ತಿ ಇದೆ ಅನ್ನೋದು ನಿಮ್ಮ ತಪ್ಪು ಕಲ್ಪನೆ. ತಿನ್ನೋ ವಿಧಾನ ಮತ್ತು ಪ್ರಮಾಣ ಗೊತ್ತಿದ್ದರೆ ಸಾಕು ಡಯಾಬಿಟಿಸ್ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ. ಇವಾಗ 2ನೇದಾಗಿ ಕರ್ಬೂಜ ಹಣ್ಣು. ಎಲ್ರಿಗೂ ಗೊತ್ತೇ ಇದೆ ಇದು ಮಸ್ಕ್ ಮೆಲನ್ ಅಂತಾರೆ ಇದನ್ನು. ಇದನ್ನು ವಾರಕ್ಕೆ 2 ದಿನ ತೊಗೋಬೇಕಾಗತ್ತೆ. ಮೊದಲು 2 ದಿನ ಇದರ ಅರ್ಧ ಭಾಗ ಹಣ್ಣನ್ನು ತಿನ್ನಿ. ಚಿಕ್ಕದಿದ್ದರೆ ತೋರಿಸ್ತಾ ಇದ್ದೀನಲ್ಲ, ಚಿಕ್ಕದಿದ್ದರೆ, ದೊಡ್ಡದಿದ್ದರೆ ಕಾಲು ಭಾಗ ಸಾಕಾಗುತ್ತೆ. ಕಾಲು ಭಾಗ ತಿಂದರೆ ಸಾಕು. ಉಪ್ಪು ಅಥವಾ ಸಕ್ಕರೆ ಯಾವುದನ್ನು ಮಿಕ್ಸ್ ಮಾಡಬಾರ್ದು. ಹಾಗೇ ಸಿಪ್ಪೆ ತೆಗೆದು ತಿಂದರೆ ಸಾಕು. ಸೈಡ್ ಎಫೆಕ್ಟ್ ಇಲ್ಲದೇ ಇರತಕ್ಕಂತಹ ಹಣ್ಣುಗಳನ್ನು ಡಯಾಬಿಟಿಕ್ನವರಿಗೆ ಯಾವುದೇ ಸಮಸ್ಯೆ ಇರೋದಿಲ್ಲ. ಇದನ್ನು ಪ್ರಾಕ್ಟಿಕಲ್ಲಾಗಿ ನೀವು ಅಭ್ಯಾಸ ಮಾಡಿ. ತಿನ್ನೋ ವಿಧಾನ ಮತ್ತು ಪ್ರಮಾಣ ಗೊತ್ತಿದ್ದರೆ ಸಾಕು. ನಿಮ್ಮಲ್ಲಿ ಯಾರಾದರೂ ಡಯಾಬಿಟಿಕ್ನವರಿದ್ದರೆ ಇದನ್ನು ದಯವಿಟ್ಟು ಒಮ್ಮೆ ಪಾಲನೆ ಮಾಡಿ ನೋಡಿ. ಅನೇಕ ಡಾಕ್ಟ್ರಿಗೆ ವಿಚಾರಿಸಿ ನಮಗೆ ಗೊತ್ತಿರುವ ಮಾಹಿತಿಯ ಮೇರೆಗೆ ಮತ್ತು ಸ್ವಂತ ಶುಗರ್ ಪೇಷಂಟ್ಗೆ ಪ್ರಯೋಗಿಸಿ ನಿಮಗೆ ತಿಳಿಸ್ತಾ ಇರೋದು. ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಆಗಲ್ಲ. ಇದನ್ನು ಪ್ರಯೋಗಿಸಿದ ಕೆಲವರಿಗೆ 350 ಫಾಸ್ಟಿಂಗ್ ಇರೋರು ಕೂಡ ಈ ಹಣ್ಣನ್ನು ತಿಂದು ಶುಗರನ್ನು ಕಮ್ಮಿ ಮಾಡಿಕೊಂಡಿದ್ದಾರೆ. 15 ವರ್ಷದಿಂದ ಶುಗರ್ ಇರೋರು ಕೂಡ ಇದನ್ನು ಉಪಯೋಗಿಸಿ ಪ್ರಯೋಜನ ಪಡ್ಕೊಂಡಿದ್ದಾರೆ. ಇನ್ಸುಲಿನ್ ತಗೊಂಡವರು ಕೂಡ ಸಂತೋಷ ವ್ಯಕ್ತಪಡಿಸಿದ್ದಾರೆ. ಈ ನ್ಯಾಚುರಲ್ ಆಗಿರುವಂಥ ಹಣ್ಣುಗಳನ್ನು ಪ್ರಯೋಗಿಸಿ ಇದರ ಲಾಭ ಪಡೆದುಕೊಳ್ಳಿ. ಇದರ ಜೊತೆ ನಿಮ್ಮ ರೆಗ್ಯುಲರ್ ಟ್ಯಾಬ್ಲೆಟ್ ಕೂಡ ಉಪಯೋಗಿಸಿ ಶುಗರ್ ಲೆವೆಲ್ನ ಕಮ್ಮಿ ಮಾಡಿಕೊಳ್ಳಿ. ಪ್ರತಿಯೊಬ್ಬರು ಇದನ್ನು ಪ್ರಯೋಗಿಸಬೇಕಂತ ಇಚ್ಛೆ ವ್ಯಕ್ತಪಡಿಸಿದ್ದಾರೆ. ಅವರು ಮುಂಚೆನೆ 1 ವಾರದ ಮುಂಚೆ ಶುಗರ್ನ ಚೆಕ್ ಮಾಡಿಸ್ಕೊಂಡು ಈ ಪ್ರಯತ್ನ ಮಾಡಿ. 1 ವಾರ ಆದಮೇಲೆ ಮತ್ತೆ ನೀವು ಶುಗರ್ನ ಚೆಕ್ ಮಾಡಿ ರಿಸಲ್ಟ್ ನೋಡಿ ನಿಮಗೆ ಗೊತ್ತಾಗುತ್ತೆ. ಆದ್ದರಿಂದ ಇದನ್ನು ಖಂಡಿತ ಉಪಯೋಗಿಸ್ಬೋದು. ನಿಮಗೆ ಸರಿ ಇಲ್ಲ ಅಂದಾಗ ಬಿಟ್ಟು ಬಿಡಿ, 1 ವಾರ ಉಪಯೋಗಿಸಿ ನೋಡಿ, ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಇದು ಅತಿ ಹೆಚ್ಚು ಜನಕ್ಕೆ ಗೊತ್ತಿಲ್ಲದ ಪ್ರಯುಕ್ತ. ನಾನು ಈ ಮೂಲಕ ತಿಳಿಸೋಕೆ ಇಷ್ಟಪಡ್ತೀನಿ. ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಅವರವರ ಅಪ್ಪ ಅಮ್ಮ ಅತ್ತೆ ಮಾವ ಯಾರಿಗಾದರೂ ಶುಗರ್ ಇದ್ದರೆ ಇದನ್ನು ಉಪಯೋಗಿಸಿ ನೋಡಿ. ನಾವು ಕೂಡ ಉಪಯೋಗಿಸಿ ಪ್ರಯೋಗ ಮಾಡಿ ನಿಮಗೆ ತಿಳಿಸ್ತಾ ಇರೋದು. ಖಂಡಿತ ಬೇರೆ ಉದ್ದೇಶ ಏನೂ ಇಲ್ಲ, ಎಲ್ಲರೂ ಚೆನ್ನಾಗಿರಬೇಕನ್ನೋದೊಂದೇ ಉದ್ದೇಶ. 1 ವಾರ ಪ್ರಯತ್ನಿಸಿ, ಹೈ ಬ್ಲಡ್ ಶುಗರ್ ಕಂಟ್ರೋಲಿಗೆ ಬರುತ್ತೆ. ಇದು ಹಣ್ಣಿನ ಸೀಕ್ರೆಟ್ ಆಗಿದೆ ಮತ್ತು ನ್ಯಾಚುರಲ್ ಆಗಿದೆ, ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ನಿಮಗೆಲ್ಲರಿಗೂ ಈ ವಿಡಿಯೋದಲ್ಲಿರುವ ಇನ್ಫಾರ್ಮೇಷನ್ ಇಷ್ಟ ಆಗಿದ್ದಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.